ಗೃಹ ಸಚಿವರ ಸ್ಟೇಟ್ಮೆಂಟ್ ಬಗ್ಗೆ ತಮ್ಮ ಅಭಿಪ್ರಾಯ ಇದೆ? ಗೃಹ ಸಚಿವ ಸ್ಟೇಟ್ಮೆಂಟ್ ಅತ್ಯಂತ ಸಣ್ಣತನದಿಂದ ಇರತಕ್ಕಂಥದ್ದು. ಸಮಾಜದಲ್ಲಿ ಮತ್ತೆ ಶಾಂತಿಯ ವಾತಾವರಣವನ್ನ ಹಾಳು ಮಾಡತಕ್ಕಂಥ ರೀತಿಯ ಒಂದು ಹೇಳಿಕೆ ಅದು. ಅವರ ಹೇಳಿಕೆ ಏನಿದೆ, ಉರ್ದು ಭಾಷೆಯನ್ನು ಮಾತಾಡಲಿಲ್ಲ ಅಂತೇಳಿ ಚೂರಿಯಲ್ಲಿ ಚುಚ್ಚಿ 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 ಅಂತಕ್ಕಂಥ ಪದ ಬಳಕೆ ಬಹಳ ಚೆನ್ನಾಗಿ ಹೇಳಿದ್ದಾರೆ. ವರ್ಣಾತ್ಮಕವಾದಂಥ ರೀತಿಯಲ್ಲಿ ವರ್ಣನೆಯನ್ನು ಕೊಟ್ಟಿದ್ದಾರೆ. ಆ ಗೃಹ ಸಚಿವರಾಗಿ ಕೆಲಸ ಮಾಡತಕ್ಕಂಥ ಒಂದು ಜವಾಬ್ದಾರಿ ಏನಂತಕ್ಕಂಥದ್ದು ಅರಿವಿಲ್ಲ ಅವರಿಗೆ. ಇದರ ಪ್ರಕರಣದಲ್ಲಿ ಸತ್ಯಾಂಶ ಏನಿದೆ, ಆ ಸತ್ಯಾಂಶಗಳು ಹೊರಗೆ ಬರೋವರೆಗೆ ತನಿಖೆಯಲ್ಲಿ ಇವರೇ ಇವತ್ತು ಈ ರೀತಿಯ ಒಂದು ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟ ಮೇಲೆ, ಪೊಲೀಸ್ ಅಧಿಕಾರಿಗಳು ಇನ್ನೊಂದು ರೀತಿಯ ಹೇಳಿಕೆ ಕೊಟ್ಟ ಮೇಲೆ, ಬೈಕ್ನಲ್ಲಿ ಹೋಗಬೇಕಾದ್ರೆ ಏನೋ ಒಂದು ಸಣ್ಣ ಘಟನೆ ನಡೀತು ಅಂತೇಳಿ ಆಗಿದೆ ಅಂತ ಅವ್ರು ಹೇಳಿಕೆ ಕೊಡಬೇಕಾದ್ರೆ, ಇದರಲ್ಲಿ ಯಾವ್ದು ಸತ್ಯ ಯಾವ್ದು ಅಸತ್ಯ, ಯಾರ ಮೇಲೆ ನೀವು ಈ ಕೇಸನ್ನು ಅಲ್ಟಿಮೇಟ್ಲಿ ಕಠಿಣವಾಗಿ ತೆಗೆದುಕೊಳ್ಳಿಕ್ಕಾಯ್ತದೆ ಕೋರ್ಟ್ನ ಕಟಕಟ್ಟಿನಲ್ಲಿ, ಇವತ್ತು ಮಂತ್ರಿನೇ ಇವತ್ತು ತೀರ್ಪು ಕೊಟ್ಟ ಮೇಲೆ ಈ ರೀತಿ ಘಟನೆ ಅಂತ ಹೇಳಿ ಇನ್ಯಾವ ತನಿಖೆ ನಡೆಸ್ತೀರಿ ನೀವು? ಇದನ್ನು ಎನ್ ಐ ಎ ಕೊಡ್ತೀರಾ? ಈಗ ಅಲ್ಲಿ ಶಿವಮೊಗ್ಗದ ಕೊಟ್ಟಿದ್ದೀರಲ್ಲ ಎನ್ ಐ ಎ ತನಿಖೆ ನಡೆಸೋದು ನಾನು ನೋಡಿದ್ದೀನಿ. ಹಲವಾರು ಹಿಂದಿನ 15-20 ವರ್ಷದ ಘಟನೆಗಳು ಎನ್ ಐ ಎ ಕೊಟ್ಟು ಏನೇನು ನಡೀತಿದೆ ಅನ್ನೋದು ನನಗೂ ಗೊತ್ತಿದೆ ದೇಶದೊಳಗೆ. ಇವತ್ತು ಈ ರೀತಿಯ ಪ್ರಕರಣಗಳು ಆಗಬಾರದು ರಾಜ್ಯದಲ್ಲಿ. ನಿನ್ನೆ ನಡೆದಂಥ ಘಟನೆ 24 ಗಂಟೆಗಳ ನಂತರ ಇದನ್ನು ಬೇರೆ ಬೇರೆ ರೀತಿಯಲ್ಲಿ ಸಮಾಜದಲ್ಲಿ ಒಂದು ವಿಶ್ವಾಸವನ್ನು ಹಾಳು ಮಾಡತಕ್ಕಂಥ ನಿಟ್ಟಿನ ಹೇಳಿಕೆ ಬಿಜೆಪಿ ನಾಯಕರುಗಳದು.